ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯು ಕರ್ನಾಟಕದಲ್ಲೇ ಅಲ್ಲದೆ ದೇಶದ ಇತರೆ ರಾಜ್ಯಗಳಾದ ಆಂಧ್ರಪ್ರದೇಶ ತೆಲಂಗಾಣದಿಂದಲೂ ಭಕ್ತಾದಿಗಳನ್ನು ಆಕರ್ಷಿಸುವ ಪುಣ್ಯಕ್ಷೇತ್ರವಾಗಿದೆ. ಅವಧೂತ ಪರಂಪರೆಗೆ ಸೇರಿದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯವರು 16ನೇ ಶತಮಾನದ ಅಂತ್ಯದಲ್ಲಿ ನೆಲೆ ನಿಂತು ಪವಾಡ ಮಾಡಿದ ಸ್ಥಳ ಇದಾಗಿದೆ. ಬಸವಣ್ಣ ಮತ್ತು ಅಲ್ಲಮ್ಮ ಪ್ರಭುಗಳ ನಂತರ ದಕ್ಷಿಣ ಭಾರತದಲ್ಲಿ ಕಾಯಕ ತತ್ವದ ಪ್ರಚಾರವನ್ನು ಸಮರ್ಥವಾಗಿ ಮಾಡಿದವರು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯವರು. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯವರು ಶಿವನ ಪಂಚಗಣಾಧೀಶರಲ್ಲಿ ಒಬ್ಬರು ಎಂದು ಈ ಭಾಗದ ಜನ ಅಚಲ ನಂಬಿಕೆಯಲ್ಲಿದ್ದಾರೆ. ಇವರು ಶಿವನ ಆದೇಶದಂತೆ ಮಾನವ ಜನ್ಮವನ್ನು ತಾಳಿ ಜನೋದ್ಧಾರಕ್ಕೆ ಭೂಮಿಗೆ ಇಳಿದು ಬಂದರೆಂದು ಹೇಳಲಾಗುತ್ತದೆ. ಶ್ರೀ ಗುರು ತಿಪ್ಪೇಸ್ವಾಮಿಯವರ ಮೂಲ ಹೆಸರು ರುದ್ರಸ್ವಾಮಿ ಎಂದಾಗಿತ್ತಂತೆ. ಶ್ರೀ ತಿಪ್ಪೇರುದ್ರಸ್ವಾಮಿಯವರ ಹುಟ್ಟೂರು ಆಂಧ್ರಪ್ರದೇಶ ಎಂದು ಹೇಳಲಾಗುತ್ತದೆ. ಹೀಗಾಗಿ ಆ ರಾಜ್ಯದ ಜನರಿಗೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಎಂದರೆ ಅನನ್ಯ ಭಕ್ತಿ. ಇವರು ದಕ್ಷಿಣ ಭಾರತದಲ್ಲಿ ಸಂಚರಿಸುತ್ತಿದ್ದಾಗ ಲೌಕಿಕ ಜೀವನದಲ್ಲಿ ಮುಳುಗಿ ತನ್ನ ಜೀವನದ ಮೂಲ ಉದ್ದೇಶವನ್ನೇ ಮರೆತಿದ್ದ ಇನ್ನೊಬ್ಬ ಪಂಚಗಣಾಧೀಶ್ವರರಾದ ಶ್ರೀ ಕೆಂಪಯ್ಯ ಸ್ವಾಮಿಯವರನ್ನು ಭೇಟಿಯಾಗುತ್ತಾರೆ. ಶ್ರೀ ಕೆಂಪಯ್ಯ ಸ್ವಾಮಿಯವರನ್ನು ಸರಿಯಾದ ದಾರಿಗೆ ತರಲೆಂದು ಅವರು ವಾಸಿಸುತ್ತಿದ್ದ ಸ್ಥಳದ ಬಳಿ ಅಷ್ಟೊಂದು ಶುಚಿಯಾಗಿರದ ಸೆಗಣಿಯೆಲ್ಲ ಬಿದ್ದಿದ್ದ ತಿಪ್ಪೆಗುಂಡಿಯ ಮೇಲೆ ಧ್ಯಾನಸ್ಥರಾಗುತ್ತಾರೆ. ಇದನ್ನು ನೋಡಿದ ಕೆಂಪಯ್ಯನವರು ತಂಪಾದ ಮರದ ಕೆಳಗೋ ಅಥವಾ ಗುಹೆಯಲ್ಲೋ ಧ್ಯಾನ ಮಾಡುವುದನ್ನು ಬಿಟ್ಟು ಈ ಕೊಳಗು ಪ್ರದೇಶದಲ್ಲೇಕೆ ಧ್ಯಾನ ಮಾಡುತ್ತಿದ್ದೀರಿ ಎಂದು ಕೇಳುತ್ತಾರೆ. ಆಗ ಶ್ರೀ ರುದ್ರಸ್ವಾಮಿಯವರು ಕೊಳಕು ಬರೀ ದೇಹಕ್ಕೆ ಮಾತ್ರ ಅಂಟಿದೆ, ಆದರೆ ಆತ್ಮದಲ್ಲಿರುವ ಶಿವನಿಗಲ್ಲ ಎಂದು ಹೇಳುತ್ತಾರೆ. ಇದರಿಂದ ಜ್ಞಾನೋದಯಗೊಂಡ ಕೆಂಪಯ್ಯನವರು ತಮ್ಮ ಜೀವನದ ನಿಜ ಉದ್ದೇಶವನ್ನು ತಿಳಿದು ಮುಂದೆ ಹರಪ್ಪನಹಳ್ಳಿಯ ಗುರು ಶ್ರೀ ಕೆಂಪಯ್ಯ ಸ್ವಾಮಿಯವರಾದರು ಎಂಬುದು ಒಂದು ಜನ ಕಂಡ ಸತ್ಯಕತೆ. ರುದ್ರಸ್ವಾಮಿಯವರು ತಿಪ್ಪೇಗುಂಡಿಯ ಮೇಲೆ ಧ್ಯಾನಸ್ಥರಾಗಿದ್ದರಿಂದ ಅವರಿಗೆ ತಿಪ್ಪೇರುದ್ರಸ್ವಾಮಿ ಎಂಬ ಹೆಸರು ಬಂದಿದೆ. ಇವರು ಜನಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ನಿಜಗಲ್ಲು ರಾಯದುರ್ಗ ಕಡೆಗಳಲ್ಲಿ ಸಂಚರಿಸುತ್ತಿದ್ದ ಸಂದರ್ಭದಲ್ಲಿ ಪಣಿಯಪ್ಪ ಎಂಬ ಭಕ್ತರು ಇವರ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಅವರನ್ನು ತನ್ನೊಂದಿಗೆ ನಾಯಕನಹಟ್ಟಿಗೆ ಕರೆತಂದರು ಎನ್ನಲಾಗುತ್ತದೆ. ಆಗ ನಾಯಕನಹಟ್ಟಿಯು ಒಂದು ಕುಗ್ರಾಮವಾಗಿತ್ತಂತೆ. ಸ್ಥಳ ಪುರಾಣದಂತೆ ಸಂತ ಶ್ರೀ ತಿಪ್ಪೇರುದ್ರಸ್ವಾಮಿಯವರು ನಾಯಕನಹಟ್ಟಿಗೆ ಬಂದಾಗ ಮೊದಲು ಪಣಿಯಪ್ಪನ ಮನೆಯಲ್ಲಿ ಬಿಡಾರ ಹೂಡಿ ಪಣಿಯಪ್ಪನಿಗೆ ಹೆಣ್ಣನ್ನು ಹುಡುಕಿ ಮದುವೆ ಮಾಡಿದರೆಂದು ಹೇಳಲಾಗುತ್ತದೆ. ನಂತರ ಅದೇ ಗ್ರಾಮದ ದೇವತೆ ಮಾರಮ್ಮನ ಗುಡಿಗೆ ತೆರಳಿ ಮಾರಮ್ಮ ದೇವಿಯಲ್ಲಿ ತನಗೆ ಗುಡಿಯಲ್ಲಿ ಆಶ್ರಯ ಕೊಡಬೇಕೆಂದು ಸ್ವಾಮಿಗಳು ಕೇಳಿಕೊಳ್ಳುತ್ತಾರೆ. ಇದಕ್ಕೆ ದೇವಿಯು ನಿರಾಕರಿಸುತ್ತಾಳೆ. ಆಗ ಗುರುಗಳು ಕನಿಷ್ಠ ಪಕ್ಷ ತನ್ನ ಜೋಳಿಗೆ ಮತ್ತು ಬೆತ್ತಕ್ಕಾದರೂ ಗುಡಿಯಲ್ಲಿ ಜಾಗ ಕೊಡಬೇಕೆಂದು ಮಾರಮ್ಮ ದೇವಿಯಲ್ಲಿ ಕೇಳಿದಾಗ ಅದಕ್ಕೆ ಆಕೆಯು ಒಪ್ಪುತ್ತಾಳೆ. ಅದೇ ದಿನ ಮಾರಮ್ಮ ದೇವಿಯು ಪಕ್ಕದ ಹಳ್ಳಿಗೆ ತಿರುಗಾಡಿ ಬರಲು ಹೊರಗೆ ಹೋದಾಗ ಗುರುಗಳು ಒಂದು ಪವಾಡವನ್ನು ಮಾಡುತ್ತಾರೆ. ಮಾರಮ್ಮ ದೇವತೆಯು ವಾಪಸಾದಾಗ ಗುರುಗಳ ಬೆತ್ತದ ಕೋಲು ಮತ್ತು ಜೋಳಿಗೆಗಳು ಇಡೀ ದೇವಸ್ಥಾನದ ತುಂಬ ಹರಡಿದ್ದವಂತೆ. ಇದನ್ನು ಕಂಡು ಗುರುಗಳ ಮಹಿಮೆಯನ್ನರಿತ ಮಾರಮ್ಮ ದೇವಿಯು ಗುಡಿಯನ್ನು ಶ್ರೀ ತಿಪ್ಪೇರುದ್ರಸ್ವಾಮಿಯವರಿಗೆ ಬಿಟ್ಟುಕೊಟ್ಟು ವಡ್ನಹಳ್ಳಿಗೆ ಹೋಗಿ ನೆಲೆಸಿದಳೆಂದು ಜನರು ನಂಬುತ್ತಾರೆ. ಹೀಗೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯವರು ನಾಯಕನಹಟ್ಟಿಯ ಮಾರಮ್ಮನ ಗುಡಿಯಲ್ಲಿ ನೆಲೆ ನಿಂತರೆಂದು ಹೇಳಲಾಗುತ್ತದೆ.
ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯವರು ನಾಯಕನಹಟ್ಟಿಗೆ ಬಂದ ನಂತರ ತಮ್ಮ ಸಾಧನಾ ಶಕ್ತಿಯಿಂದ ಅನೇಕ ಪವಾಡಗಳನ್ನು ಹಾಗೂ ಲೋಕ ಕಲ್ಯಾಣದ ಕೆಲಸಗಳನ್ನು ಮಾಡುವ ಮೂಲಕ ಜನಮನಗಳನ್ನು ಸೆಳೆಯುತ್ತಾರೆ. ಜನಗಳ ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರ ಸೂಚಿಸುತ್ತಾರೆ. ತಿಪ್ಪೇಸ್ವಾಮಿಯವರು ಸತ್ತ ಎಮ್ಮೆಯನ್ನು ಬದುಕಿಸಿ ಹಾಲು ಕರೆದದ್ದು ಅವರು ಮಾಡಿದ ಅತಿ ಜನಪ್ರಿಯ ಮಹಿಮೆಗಳಲ್ಲಿ ಒಂದು. ಸಂತಾನವಿಲ್ಲದೆ ದುಃಖದಲ್ಲಿದ್ದ ನಿಡಗಲ್ಲು ದೊರೆಗಳಿಗೆ ಸಂತಾನ ಭಾಗ್ಯವನ್ನು ಕರುಣಿಸಿ ದೊರೆಗಳ ವಂಶ ಉದ್ಧರಿಸುತ್ತಾರೆ. ಭಕ್ತ ಪಣಿಯಪ್ಪನು ದಾರಿದ್ರ್ಯದಿಂದ ಬಳಲುತ್ತಿದ್ದಾಗ ಅವನ ಮನೆಯಲ್ಲಿ ಅಕ್ಷಯ ಒಡೆಯವು ಅಥವಾ ಪಾತ್ರೆಯನ್ನು ನಿರ್ಮಿಸಿ ಬಡತನವನ್ನು ನಿರ್ಮೂಲನೆ ಮಾಡಿದ್ದಾರೆ. ಕಾಯಕವೇ ಕೈಲಾಸ ಮತ್ತು ಮಾಡಿದಷ್ಟು ನೀಡು ಭಿಕ್ಷೆ ಎಂಬ ವ್ಯಾಖ್ಯಾನವನ್ನು ಜನಮನದಲ್ಲಿ ಮೂಡಿಸಲು ಗುರುಗಳು ಒಂದು ದೊಡ್ಡ ಪವಾಡವನ್ನೇ ಮಾಡಿದ್ದಾರೆ. ಒಮ್ಮೆ ಒಬ್ಬ ನಾಯಕನು ನಾಯಕನಹಟ್ಟಿಯ ಬಳಿ ಕೆರೆಯೊಂದನ್ನು ಜನಹಿತಕ್ಕಾಗಿ ನಿರ್ಮಿಸುತ್ತಿದ್ದನು. ದುಡ್ಡು ಸಾಲದಾದಾಗ ಕೆಲಸ ಹಾಗೆಯೇ ನಿಲ್ಲಿಸಿಬಿಟ್ಟನು. ಆ ನಾಯಕನ ಬಳಿ ಶ್ರೀ ಗುರು ತಿಪ್ಪೇಸ್ವಾಮಿಯವರು ಬಂದು ಕೆಲಸ ಪ್ರಾರಂಭಿಸಬೇಕೆಂದು ಶಿವನೇ ಅದಕ್ಕೆ ತಲುಗುವ ಖರ್ಚನ್ನು ಕೊಡುವನೆಂದು ಹೇಳುತ್ತಾರೆ. ಅಂದಿನಿಂದ ಕೆರೆ ನಿರ್ಮಾಣದ ಮೇಲುಸ್ತುವಾರಿಯನ್ನು ವಹಿಸಿಕೊಂಡರು ಶ್ರೀ ತಿಪ್ಪೇರುದ್ರಸ್ವಾಮಿಯವರು. ಕೂಲಿ ಮಾಡುತ್ತಿದ್ದ ಕೆಲಸದವರಿಗೆ ಸಂಜೆಗೆ ಒಂದೆಡೆ ಕೂರಿಸಿ ತಮ್ಮ ಮುಂದೆ ಮರಳುಗುಡ್ಡೆಯನ್ನು ಮಾಡುವಂತೆ ಸ್ವಾಮಿಗಳು ಆಜ್ಞಾಪಿಸುತ್ತಿದ್ದರು. ನಂತರ ಅದಕ್ಕೆ ಬೆತ್ತದ ಕೋಲು ಮುಟ್ಟಿಸಿದಾಗ ಪ್ರತಿಯೊಬ್ಬರ ಮರಳೊಳಗೆ ಅವರವರ ಶ್ರಮಕ್ಕೆ ತಕ್ಕಂತೆ ಹಣ ದೊರೆಯುತ್ತಿತ್ತಂತೆ. ವಿಶೇಷವೆಂದರೆ ಬಸುರಿ ಹೆಂಗಸರಿಗೆ ಎರಡು ಪಟ್ಟು ಕೂಲಿ ಸಿಗುತ್ತಿತ್ತಂತೆ. ತಾಯಿಗೊಂದು ಹಾಗೂ ಅವಳ ಹೊಟ್ಟೆಯಲ್ಲಿರುವ ಮಗುವಿಗೊಂದು ಹೀಗೆ ಎರಡು ಕೂಲಿಯಷ್ಟು ದನ ಸಿಗುತ್ತಿತ್ತೆಂಬ ಮಾತು ಜನಮನದಲ್ಲಿ ಇನ್ನೂ ನೆಲೆಸಿದೆ. ಈ ರೀತಿ ಗುರುಗಳು ಮಾಡಿದಷ್ಟು ನೀಡು ಭಿಕ್ಷೆ ಎಂಬ ಸಂದೇಶವನ್ನು ಜನರಿಗೆ ಸಾರಿದ್ದಾರೆ. ಪ್ರತಿಯೊಬ್ಬರೂ ಕಾಯಕವನ್ನು ಮಾಡಬೇಕು. ಕಾಯಕ ಆಚರಿಸದೆ ಉದಾಸೀನರಾದರೆ ಸೋಮಾರಿಗಳಾಗಬೇಕಾಗುತ್ತದೆ. ನಾವು ಎಷ್ಟು ಕಾಯಕ ಮಾಡುತ್ತೇವೋ ಅಷ್ಟನ್ನು ಪಡೆದು ಪ್ರಗತಿ ಸರ್ವತೋಮುಖವನ್ನು ಕಾಣುತ್ತೇವೆಂಬುದು ಈ ಪವಾಡದ ಹಿಂದಿನ ಅರ್ಥವಾಗಿದೆ. ಸ್ವಾಮಿಗಳು ಕೇವಲ ಪವಾಡ ಪುರುಷರಾಗಿರದೆ ಅನೇಕ ಸಮಾಜ ಸುಧಾರಕ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹಲವು ಗ್ರಾಮಗಳನ್ನು ನಿರ್ಮಾಣ ಮಾಡಿದ್ದಾರೆ. ಜಾತಿ ನಿರ್ಮೂಲನೆಗಾಗಿ ಹರಿಜನರ ಗುಡಿಸಲಲ್ಲಿ ತಂಗಿ ಅಲ್ಲಿ ಶಿವಪೂಜೆ ಮಾಡಿ ಮಾನವ ಧರ್ಮವನ್ನು ಸಾರಿದ್ದಾರೆ. ಬರಗಾಲದಿಂದ ಪೀಡಿತಗೊಂಡ ಚಿತ್ರದುರ್ಗದಲ್ಲಿ ಹಿರೇಕೆರೆ ಮತ್ತು ಚಿಕ್ಕ ಕೆರೆ ಎಂಬ ಎರಡು ಕೆರೆಗಳನ್ನು ನಿರ್ಮಿಸಿ ಈ ಭಾಗದ ಜನರ ಬಾಯಾರಿಕೆಯನ್ನು ತಣಿಸಿದ್ದಾರೆ. ಇಂತಹ ಪವಾಡ ಪುರುಷ ಶ್ರೀ ಗುರು ತಿಪ್ಪೇಸ್ವಾಮಿಯವರಿಗೆ ಸಂಬಂಧಿಸಿದಂತೆ ನಾಯಕನಹಟ್ಟಿಯಲ್ಲಿ ಎರಡು ಆರಾಧನಾ ಸ್ಥಳಗಳಿವೆ. ಸ್ವಾಮಿಗಳು ತಮ್ಮ ಜೀವಿತಾವಧಿಯಲ್ಲಿ ನೆಲೆ ನಿಂತ ಮಾರಮ್ಮನ ಗುಡಿಯನ್ನೇ ಇಂದು ಒಳಮಠ ಎಂದು ಕರೆಯಲಾಗುತ್ತದೆ. ಇಲ್ಲಿ ಗುರುಗಳನ್ನು ಲಿಂಗ ರೂಪದಲ್ಲಿ ಪ್ರತಿಷ್ಠಾಪಿಸಿ ಆರಾಧಿಸಲಾಗುತ್ತಿದೆ. ಗ್ರಾಮದ ಹೊರಭಾಗದ ಚಿಕ್ಕ ಕೆರೆ ಬಳಿ ಗುರು ತಿಪ್ಪೇರುದ್ರಸ್ವಾಮಿಯವರು ಲಿಂಗೈಕ್ಯರಾದ ಸ್ಥಳವಿದೆ. ಈ ಸ್ಥಳದಲ್ಲಿ ಐಕ್ಯ ಮಂಟಪವನ್ನು ನಿರ್ಮಿಸಲಾಗಿದ್ದು ಇದನ್ನು ಹೊರಮಠ ಎಂದು ಕರೆಯಲಾಗುತ್ತದೆ. ಒಳಮಠವನ್ನು ಶ್ರೀ ತಿಪ್ಪೇರುದ್ರಸ್ವಾಮಿಯವರ ಮಠ ಎಂದು, ಹೊರಮಠವನ್ನು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯವರ ಗದ್ದುಗೆ ಎಂದು ಕರೆಯಲಾಗುತ್ತದೆ. ಹೊರಮಠದ ಮೇಲೆ ಭವ್ಯವಾದ ಇಸ್ಲಾಂ ಶೈಲಿಯ ಗುಮ್ಮಟವನ್ನು ನಿರ್ಮಿಸಲಾಗಿದೆ. ಇದನ್ನು ಹೈದರಾಲಿಯು ನಿರ್ಮಿಸಿದ್ದಾನೆ ಎಂದು ಹೇಳಲಾಗುತ್ತದೆ. ಇದರ ಹಿಂದೆ ಒಂದು ರೋಚಕ ಕಥೆ ಇದೆ. ಹಿಂದೆ
ಹೈದರಾಲಿಯು ಚಿತ್ರದುರ್ಗದ ಕೋಟೆಯನ್ನು ಮುತ್ತಿಗೆ ಹಾಕಲು ಹೋದಾಗ ದಾರಿಯಲ್ಲಿ ತಿಪ್ಪೇರುದ್ರಸ್ವಾಮಿಯವರ ಗದ್ದುಗೆಯ ಬಳಿ ಬಂದು ತನಗೆ ಮಕ್ಕಳ ಭಾಗ್ಯ ನೀಡುವಂತೆ ಕೇಳಿಕೊಳ್ಳುತ್ತಾನೆ. ಒಂದು ವೇಳೆ ಮಗುವಾದರೆ ಮಗುವಿಗೆ ಸ್ವಾಮಿಯ ಹೆಸರನ್ನೇ ಇಟ್ಟು ಮಂದಿರವನ್ನು ಕಟ್ಟಿಸುತ್ತೇನೆ ಎಂದು ಬೇಡಿಕೊಂಡಿರುತ್ತಾನೆ. ಹೀಗೆ ತಿಪ್ಪೇರುದ್ರಸ್ವಾಮಿಯವರ ವರಪ್ರಸಾದದಿಂದ ಹುಟ್ಟಿದವನೇ ಟಿಪ್ಪು ಸುಲ್ತಾನ್. ಮೊದಲು ಅವರಿಗೆ ಟಿಪ್ಪು ಸುಲ್ತಾನ ಎಂಬ ಹೆಸರನ್ನೇ ಇಟ್ಟಿದ್ದರಂತೆ. ನಂತರ ಅದು ಕಾಲಕ್ರಮೇಣ ಟಿಪ್ಪು ಸುಲ್ತಾನನಾಗಿ ಬದಲಾಯಿತು ಎನ್ನಲಾಗುತ್ತದೆ. ಪ್ರತಿ ವರ್ಷ ಫಾಲ್ಗುಣ ಮಾಸದಲ್ಲಿ ಗುರುಗಳು ಲಿಂಗೈಕ್ಯರಾದ ಚಿತ್ತ ನಕ್ಷತ್ರದಂದು ನಾಯಕನಹಟ್ಟಿಯಲ್ಲಿ ರಥೋತ್ಸವ ನಡೆಯುತ್ತದೆ. ನಾಯಕನಹಟ್ಟಿಯ ಜಾತ್ರೆಯು ಮಧ್ಯ ಕರ್ನಾಟಕದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿದೆ. ಜಾತಿ ಮತಗಳ ಭೇದವಿಲ್ಲದೆ ಹಿಂದೂ ಮುಸ್ಲಿಮರು ಈ ಜಾತ್ರೆಯಲ್ಲಿ ಭಾಗವಹಿಸುತ್ತಾರೆ. ಜಾತ್ರೆಯ ಸಂದರ್ಭದಲ್ಲಿ ಒಳಮಠದ ಮುಂದೆ ಬೃಹತ್ತಾದ ಅಗ್ನಿಕುಂಡದಲ್ಲಿ ಒಣಕೊಬ್ಬರಿಯನ್ನು ರಾಶಿಯೋಪಾದಿಯಲ್ಲಿ ಸುರಿದು ಅದನ್ನು ಸುಡುವ ಸಂಪ್ರದಾಯ ಇದೆ. ಈ ಆಚರಣೆಯ ಹಿಂದೆ ವಿಶಿಷ್ಟ ಕಥೆ ಇದೆ. ಪಣಿಯಪ್ಪನು ಶ್ರೀ ತಿಪ್ಪೇಸ್ವಾಮಿಯವರನ್ನು ರಾಯದುರ್ಗದಿಂದ ನಾಯಕನಹಟ್ಟಿಗೆ ಕರೆತರುವಾಗ ರಾತ್ರಿ ಕತ್ತಲೆ ಆವರಿಸಿತ್ತಂತೆ. ಪಣಿಯಪ್ಪನು ಒಣಕೊಬ್ಬರಿಗಳನ್ನು ಕೋಲುಗಳಿಗೆ ಸಿಕ್ಕಿಸಿ ಬೆಂಕಿಯನ್ನು ಹೊತ್ತಿಸಿ ಆ ಬೆಳಕಿನಲ್ಲಿ ತಿಪ್ಪೇರುದ್ರಸ್ವಾಮಿಯವರನ್ನು ಇಲ್ಲಿಗೆ ಕರೆತಂದರಂತೆ. ಈ ಕಾರಣದಿಂದಲೇ ಇಲ್ಲಿ ಭಕ್ತರು ಒಣಕೊಬ್ಬರಿಯನ್ನು ಸುಡುವ ಸಂಪ್ರದಾಯವು ರೂಢಿಯಲ್ಲಿದೆ. ಒಣಕೊಬ್ಬರಿಯ ಬೂದಿಯನ್ನು ತಿಲಕದಂತೆ ಹಣೆಗೆ ಹಚ್ಚಿಕೊಳ್ಳಲಾಗುತ್ತದೆ. ಜಾತ್ರೆಗೆ ಬರಲಾಗದವರು ಪ್ರಪಂಚದ ಯಾವುದೇ ಮೂಲೆಗಳಲ್ಲಿದ್ದರೂ ತಮ್ಮ ತಮ್ಮ ಮನೆಯ ಮುಂದೆ ಸ್ವಾಮಿ ತಿಪ್ಪೇರುದ್ರಸ್ವಾಮಿಯ ಹೆಸರನ್ನು ಹೇಳಿ ಕೊಬ್ಬರಿ ಸುಟ್ಟು ಅದನ್ನು ಹಣೆಗೆ ಹಚ್ಚಿ ಪ್ರಸಾದವಾಗಿ ಸ್ವೀಕರಿಸುತ್ತಾರೆ. ಜಾತ್ರಾ ಸಂದರ್ಭದಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನ ಲಕ್ಷಾಂತರ ಭಕ್ತರು ಸಾಗರೋಪಾದಿಯಲ್ಲಿ ಇಲ್ಲಿ ಸೇರುತ್ತಾರೆ. ಈ ಸಂದರ್ಭದಲ್ಲಿ ರಥದ ಮುಕ್ತಿ ಬಾವುಟವನ್ನು ಹರಾಜು ಹಾಕಲಾಗುತ್ತದೆ. ರಥದ ಮುಕ್ತಿ ಬಾವುಟ ಪಡೆದರೆ ಆರೋಗ್ಯ, ಸಂಪತ್ತು, ವ್ಯಾಪಾರ, ವ್ಯವಹಾರ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಜನರಲ್ಲಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಶ್ರೀ ತಿಪ್ಪೇರುದ್ರಸ್ವಾಮಿಯವರಿಗೆ ದೊಡ್ಡ ಸಂಖ್ಯೆಯ ಭಕ್ತರಿದ್ದಾರೆ. ಜಿಲ್ಲೆಯ ಬಹುತೇಕ ಗ್ರಾಮಗಳಲ್ಲಿ ತಿಪ್ಪೇಸ್ವಾಮಿ, ತಿಪ್ಪೇಶ್, ತಿಪ್ಪಮ್ಮ, ತಿಪ್ಪನಾಯಕ, ತಿಪ್ಪಕ್ಕ, ತಿಪ್ಪಾರೆಡ್ಡಿ, ತಿಪ್ಪಯ್ಯ, ತಿಪ್ಪಣ್ಣ ಮುಂತಾದ ಹೆಸರುಗಳನ್ನು ಇಟ್ಟುಕೊಂಡವರು ಸಹ ಇದ್ದಾರೆ. ಶ್ರೀ ತಿಪ್ಪೇರುದ್ರಸ್ವಾಮಿಯವರ ಅನುಗ್ರಹವು ಎಲ್ಲರ ಮೇಲೂ ಇರಲಿ ಎಂದು ಕೇಳಿಕೊಳ್ಳುತ್ತಾ ಈ ಕಿರು ಪರಿಚಯವನ್ನು ಮುಗಿಸೋಣ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.